ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಚೆನ್ನಾಗಿ ಸ್ವೀಟ್ಸ್ ತಿನ್ನಿ, ಪಟಾಕಿ ಹೊಡಿಬೇಡಿ, ದೀಪಗಳನ್ನ ಹಚ್ಚೋ ಮುಖಾಂತರ ಹಬ್ಬನ ಸೆಲೆಬ್ರೇಟ್ ಮಾಡಿ. ಬಿಕಾಸ್ ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟು ಭಯ ಪಡುತ್ತೆ, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಎನ್ವೈರನ್ಮೆಂಟ್ ಪೊಲ್ಯೂಟ್ ಆದಾಗ ಕೂಡ ಸೊ ಗಾಳಿ ಎಲ್ಲಾನು ಪೊಲ್ಯೂಟ್ ಆಗ್ತದೆ. ನಮ್ಮ ಮನೆಯಲ್ಲಿ ಎರಡು ನಾಯಿ ಮನೆಗಳಿವೆ, ಮನೆಯಲ್ಲಿದ್ರೂ ಕೂಡ ಅಷ್ಟೇ ಭಯ ಪಟ್ಟು ಒಂದು ಮೂಲೆ ಸೇರ್ಕೊಳ್ತವೆ. ಸೊ ಇನ್ನು ದಾರಿಯಲ್ಲಿ ರೋಡಲ್ಲಿರುವಂಥ ಪ್ರಾಣಿಗಳೆಲ್ಲ ಎಷ್ಟು ಹೆದರ್ಕೊಳ್ತವೆ. ಸೊ ಆದಷ್ಟು ಪಟಾಕಿನ ಹೊಡಿಬೇಡಿ. ನಾನು ಪಟಾಕಿ ಹೊಡೆದು 4-5 ವರ್ಷ ಆಯಿತು. ಸೊ ದೀಪಾವಳಿ ಅಂದ ತಕ್ಷಣ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಹಬ್ಬದ ಊಟ ತಿಂತೀವಿ, ಆ್ಯಂಡ್ ಸಂಜೆ ಆದ ತಕ್ಷಣ ದೀಪಗಳನ್ನ ಹಚ್ತೇವೆ. ಸೊ ಹಾಗೆ ನೀವು ಎಲ್ಲರೂ ಹಬ್ಬನ ಸೆಲೆಬ್ರೇಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.